ಈಗ ಮಾನ್ಯ ಮಾಜಿ ಸಂಸದರು ಅಚ್ಚರಿ ಅಭ್ಯರ್ಥಿ ಅಂತ ಹೇಳ್ತಾ ಇದ್ರಲ್ಲ, ಅವರು ಈಗ ಒಬ್ರು ಈಗ ಮರ್ಡರ್ ಕೇಸ ಸಿ ಹಾಕೊಂಡಿದ್ದಾರೆ, ಅವರೇ ಅಚ್ಚರಿ ಅಭ್ಯರ್ಥಿ ಮಾಡಬೇಕು ಅಂತ ಅವ್ರು ಇದ್ರು. ಹಾಗಾಗಿ ಅದು ಆಗ್ಲಿಲ್ಲ, ಆಗಲ್ಲ. ಈಗ ಬಹುಶಃ ಇನ್ನೊಬ್ರು ಯಾರಾದ್ರು ಹೊಸ ಅಚ್ಚರಿ ಅಭ್ಯರ್ಥಿ ಅವ್ರು ಹುಡುಕ್ಬೋದು, ನೋಡೋಣ. ಯಾರೋ ಗೊತ್ತಿಲ್ಲ ರೀ, ನೀವೇ ನೋಡ್ಕೊಡ್ರಿ. ಚಿತ್ರನಟರು ಕಾಂಗ್ರೆಸ್ ಪರ ಹೆಚ್ಚಿಗೆ ಪ್ರಚಾರವನ್ನು ಮಾಡಿದವರು, ಮುಂದಿನ ದಿನಗಳಲ್ಲಿ ಅವ್ರನ್ನ ಕಾಂಗ್ರೆಸ್ ಸೇರಿಸ್ಕೊಂಡು ಅದ್ರ ಮುಖಾಂತರ ಚುನಾವಣೆನ ಎದುರಿಸ್ಬೇಕು ಅಂತೇಳಿ ನಮ್ಮ ಡಿ ಕೆ ಬ್ರದರ್ಸ್ ಪ್ಲ್ಯಾನ್ ಮಾಡಿದ್ರು. ಅವರು ಯಾರು ಅಂತ ಇದು ಊಹೆಗೆ ನೀವೇ ಮಾಡ್ಕೊಳ್ಳಿ, ಊಹೆ ಮಾಡ್ಕೊಳ್ಳಿ. ಸಾಕು, ಇಷ್ಟು ಕಂಟೆಂಟ್ ಸಾಕು. ಗೊತ್ತಿಲ್ಲಪ್ಪ, ನನಗೇನು ಗೊತ್ತಿಲ್ಲ. ಇದು ಹೊಸದು, ಮಾಧ್ಯಮಗಳು ನೋಡ್ತಾ ಇದ್ದೀನಿ, ಇದೊಂಥರ ವಿಚಿತ್ರ ಅಂತ ಅನಿಸುತ್ತೆ. ಪಾಪ ಅವ್ರಿಗೂ ಪಾಪ ರಾಜಕೀಯಕ್ಕೆ ಬರಬೇಕು ಅಂತ ಆಸೆ ಇತ್ತು, ಸಾರ್ವಜನಿಕ ಬದುಕಿಗೆ ಬರಬೇಕು ಅಂತ ಇತ್ತೇನೋ, ಪಾಪ ಅನಾಹುತ ಆಗೋಗಿದೆ. ನೋಡೋಣ, ಗೊತ್ತಿಲ್ಲ. ಓ, ಇದು ಕಾಂಗ್ರೆಸ್ನವರ ದ್ವೇಷದ ರಾಜಕಾರಣ, ಅದು ಭಾಳ ಮುಗ್ದೋದಂಥ ಕತೆ. ಯಡಿಯೂರಪ್ಪನವರ ಇದು ಅನಾವಶ್ಯಕವಾಗಿ ಅವ್ರನ್ನ ಈಗ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನೋಡೋಣ, ಕಾನೂನು ಹೋರಾಟ ಮಾಡ್ತಾರೆ, ಅವ್ರಿಗೇನು ತೊಂದರೆ ಆಗಲ್ಲ ಅಂತ ಅನ್ಕೋತೀನಿ.